ಸ್ವಲ್ಪ ಆತಂಕದ ಸುದ್ದಿ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ. ಶೀತದ ಸಮಸ್ಯೆ ಹಾಗೂ ಅಜೀರ್ಣದ ಸಮಸ್ಯೆ ಅವರನ್ನ ಕಾಡ್ತಾ ಇದೆ ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ತುಮಕೂರಿನ ವೈದ್ಯರು ಈಗಾಗಲೇ ಚಿಕಿತ್ಸೆ ನೀಡಿದ್ದಾರೆ, ಬಿಜಿಎಸ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಶ್ರೀಗಳಿಗೆ ಶೀತದಿಂದ ಸ್ವಲ್ಪ ಮಟ್ಟಿಗೆ ಗಂಟಲು ಕಟ್ಟುವಿಕೆ ಆಗಿದೆ, ಹಾಗೆ ಅಜೀರ್ಣದ ಸಮಸ್ಯೆ ಇದೆ ಅಂತ ಹೇಳಲಾಗ್ತದೆ. ಎಸ್, ಇದೀಗ ಶ್ರೀಗಳನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತರಲಾಗಿರುವಂತದ್ದು, ಬಿಜಿಎಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇರುವಂತದ್ದು. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಶೀತ ಆಗಿದೆ, ಸೊ ಕಫ ಜ್ವರ ಗಂಟಲು ನೋವಿನಿಂದ ಶ್ರೀಗಳು ಬಳಲ್ತಾ ಇದ್ದಾರೆ ಅಂತ ವೈದ್ಯರು ಕೂಡ ಈಗಾಗಲೇ ಹೇಳಿದ್ದಾರೆ. ಮಠದಿಂದ ಕರ್ಕೊಂಡ್ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ರಿ. ಆದ್ರೆ ವಯೋಸಹಜ ಇದೆಲ್ಲ ಅಂತ ವೈದ್ಯರು ಹೇಳ್ತಾ ಇದ್ರು ಕೂಡ ಭಕ್ತಾದಿಗಳಲ್ಲಿ ಆತಂಕ ಇದೆ. ಬಿಜಿಎಸ್ ಆಸ್ಪತ್ರೆಗೆ ಈಗ ಕರೆದುಕೊಂಡು ಬರಲಾಗ್ತಾರೆ. ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ.